ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನವೆಂಬರ್ 24ನೇ ತಾರೀಕು ಶುಕ್ರವಾರ ತುಳಸಿ ಹಬ್ಬದ ದಿನದಂದು ತುಳಸಿ ವಿವಾಹವನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡಿರ್ತೀವಿ. ತುಳಸಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಯಾವಾಗ ತುಳಸಿಯನ್ನು ವಿಸರ್ಜನೆ ಮಾಡಬೇಕು, ಅಂದರೆ ಯಾವುದೇ ಒಂದು ಪೂಜೆಯನ್ನು ಮಾಡಿರಲಿ, ವ್ರತವನ್ನು ಮಾಡಿರಲಿ, ಅದೆಲ್ಲ ಮುಗಿದ ನಂತರ ನಾವು ಕದಲಿಸ್ತೀವಿ, ಅಂದರೆ ವಿಸರ್ಜನೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ತುಳಸಿ ಪೂಜೆಯನ್ನು ಮಾಡಿದ ನಂತರ ಯಾವ ರೀತಿಯಾಗಿ ಕದಲಿಸಬೇಕು, ಯಾವಾಗ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ತಪ್ಪದೇ ಕ್ಲಿಕ್ ಮಾಡಿ. ಕಾರ್ತಿಕ ಮಾಸದ ದ್ವಾದಶಿ ತಿಥಿ ಎಂದು ನಾವು ತುಳಸಿ ಹಬ್ಬವನ್ನು ಆಚರಣೆ ಮಾಡುವುದು. ದ್ವಾದಶಿ ತಿಥಿಯು ಪ್ರಾರಂಭವಾಗುವುದು ನವೆಂಬರ್ 23ನೇ ತಾರೀಕು ಗುರುವಾರ ರಾತ್ರಿ 9:01 ಪ್ರಾರಂಭವಾದರೆ ನವೆಂಬರ್ 24ನೇ ತಾರೀಕು ಶುಕ್ರವಾರ ಸಂಜೆ 7:06 ಮುಕ್ತಾಯವಾಗುತ್ತೆ. ಹಾಗಾಗಿ ನವೆಂಬರ್ 24 ಶುಕ್ರವಾರ ತುಳಸಿ ಹಬ್ಬವನ್ನು ಮಾಡೋದು. ಇನ್ನು ಯಾವಾಗ ಕದಲಿಸಬೇಕು ಅನ್ನೋದಾದರೆ ನವೆಂಬರ್ 24ನೇ ತಾರೀಕು ಶುಕ್ರವಾರದಂದು ನಾವು ತುಳಸಿ ಹಬ್ಬವನ್ನು ಮಾಡಿರ್ತೀವಿ. ಸೊ ಆ ದಿನ ದ್ವಾದಶಿ ತಿಥಿ ಸಂಜೆ 7:00 ಇರೋದ್ರಿಂದ ಪೂರ್ತಿಯಾಗಿ ಆ ದಿನವೆಲ್ಲ ತುಳಸಿ ಹಬ್ಬನೇ ಆಗಿರುತ್ತೆ. ಹಾಗಾಗಿ ಶುಕ್ರವಾರದಂದು ತುಳಸಿಯನ್ನು ಕದಲಿಸಬಾರ್ದು. ಹಾಗೆಯೇ ಶುಕ್ರವಾರ ಮತ್ತು ಮಂಗಳವಾರದಂದು ಯಾವುದೇ ಒಂದು ಕಳಸ ಆಗಿರ್ಬೋದು, ಏನೇ ಒಂದು ಪೂಜೆಯನ್ನು ಮಾಡಿದರೂ ಕೂಡ ಅದನ್ನು ವಿಸರ್ಜನೆ ಮಾಡಬಾರ್ದು, ಕದಲಿಸೋದಕ್ಕೆ ಹೋಗಬಾರ್ದು. ಹಾಗಾಗಿ ಶುಕ್ರವಾರ ನೀವು ತುಳಸಿಯನ್ನು ಯಾವುದೇ ಕಾರಣಕ್ಕೂ ಕದಲಿಸಬೇಡಿ. ಪೂಜೆಯನ್ನು ಮಾಡಿ ಬೆಳಗ್ಗೆನಾದರೂ ಪೂಜೆ ಮಾಡ್ಬೋದು ಆ ದಿನ, ಇಲ್ಲಾಂದರೆ ನೀವು ಸಂಜೆನಾದರೂ ಪೂಜೆಯನ್ನು ಮಾಡ್ಬೋದು. ಇನ್ನು ಶನಿವಾರ, ಅವತ್ತಿನ ಮಾರನೇ ದಿವಸ ಶನಿವಾರದಂದು ಬೆಳಗ್ಗೆ ನೀವು ತುಳಸಿಯನ್ನು ಕದಲಿಸಬಹುದು, ಅಂದರೆ ವಿಸರ್ಜನೆಯನ್ನು ಮಾಡ್ಬೋದು. ನೀವು ತುಳಸಿ ಗಿಡಕ್ಕೆ ಸೀರೆಯನ್ನು ಉಡಿಸಿದರೆ ಇಲ್ಲ ಬ್ಲೌಸ್ ಪೀಸನ್ನು ಇಟ್ಟಿದ್ರೆ ಆ ಸೀರೆಯನ್ನೆಲ್ಲ ಆ ಸೀರೆಯ ಸಮೇತ ನೀವು ತುಳಸಿ ಗಿಡವನ್ನು ಸ್ವಲ್ಪ ಅಲುಗಾಡಿಸಬೇಕು. ಮತ್ತು ನೆಲ್ಲಿಕಾಯಿಯ ಒಂದು ರೆಂಬೆ ಅಥವಾ ಕೊಂಬೆಯನ್ನು ಅದರ ತುಳಸಿ ಗಿಡದ ಪಕ್ಕ ಇಟ್ಟಿರ್ತೀರಲ್ಲ, ಅದನ್ನು ಕೂಡ ಸ್ವಲ್ಪ ಅಲುಗಾಡಿಸಬೇಕು. ಆ ರೀತಿಯಾಗಿ ಮಾಡಿದ್ರೆ ತುಳಸಿ ಗಿಡವನ್ನು ಕದಲಿಸಿದ ಹಾಗೆ ಆಗುತ್ತೆ. ನಂತರ ನೀವು ತುಳಸಿ ಗಿಡಕ್ಕೆ ಹಾಕಿದಂಥ ಎಲ್ಲ ವಸ್ತುಗಳನ್ನು, ಗೆಜ್ಜೆ ವಸ್ತ್ರ ಆಗಿರ್ಬೋದು, ಹೂವು ಆಗಿರ್ಬೋದು, ಎಲ್ಲವನ್ನು ಕೂಡ ತೆಗೆದು ಯಾರೂ ತುಳಿಯದೇ ಇರುವಂಥ ಒಂದು ಜಾಗದಲ್ಲಿ ಹಾಕ್ಬಿಡಿ. ಮಾಂಗಲ್ಯ ನೀವು ಏನು ಕಟ್ಟಿರ್ತೀರೋ ಅದು ಹಾಗೇ ಇರಲಿ, ತುಳಸಿ ಗಿಡಕ್ಕೆ ಅರಿಶಿನದ ಕೊಂಬನ್ನು ಕಟ್ಟಿದರೆ ಅದು ಹಾಗೇ ಇರಲಿ. ಇನ್ನು ನೆಲ್ಲಿಕಾಯಿಯ ರೆಂಬೆ ಅಥವಾ ಒಂದು ಕೊಂಬೆಯನ್ನು ಇಟ್ಟಿರ್ತೀರಲ್ಲ, ಅದರಲ್ಲಿ ನೆಲ್ಲಿಕಾಯಿ ಇದ್ದರೆ ಆ ನೆಲ್ಲಿಕಾಯಿನ ತೊಗೊಂಡು ನೀವು ಮನೆಯಲ್ಲಿ ಏನಕ್ಕಾದರೂ ಉಪಯೋಗ ಮಾಡ್ಬೋದು ಅಡುಗೆಗೆ, ಇಲ್ಲ ಹಾಗೇನಾದರೂ ತಿನ್ಬೋದು. ಆ ರೆಂಬೆನ ತೊಗೊಂಡೋಗಿ ಅದನ್ನು ಕೂಡ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕ್ಬಿಡಿ. ಇನ್ನು ನೀವು ಮಡಲಕ್ಕಿಯನ್ನು ಇಟ್ಟಿದರೆ ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಬೋದು, ಇಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು. ಹಾಗೆಯೇ ಈ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿರ್ತೀರಲ್ಲ, ಅದನ್ನು ಕೂಡ ತೊಗೊಂಡೋಗಿ ನೀವು ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕ್ಬಿಡಿ. ದೀಪಗಳನ್ನು ನೀವು ಮನೆ ಒಳಗಡೆ ಎತ್ತಿಟ್ಕೊಳ್ಳಿ. ಇನ್ನು ನೀವು ತುಳಸಿ ಗಿಡವನ್ನು ವಿಸರ್ಜನೆ ಮಾಡೋದಕ್ಕಿಂತ ಮುಂಚಿತವಾಗಿ ತುಳಸಿ ಗಿಡಕ್ಕೆ ಕೆಂಪಾರತಿಯನ್ನು ಮಾಡಲೇಬೇಕು. ಕೆಂಪು ನೀರನ್ನು ತುಳಸಿ ಗಿಡಕ್ಕೇ ಹಾಕೋದಕ್ಕೆ ಹೋಗಬೇಡಿ, ಮತ್ತು ದಾರಿಯ ಮಧ್ಯದಲ್ಲೂ ಕೂಡ ಕೆಂಪಾರತಿ ಮಾಡಿದ ನೀರನ್ನು ಹಾಕಬೇಡಿ. ತೆಂಗಿನ ಮರಕ್ಕೆ ಹಾಕಿ, ಇಲ್ಲಾಂದರೆ ಬೇರೆ ನಿಮ್ಮನೇಲಿ ಇನ್ನೂ ಏನಾದರೂ ಯಾವುದಾದ್ರೂ ಗಿಡಗಳಿದ್ದರೆ ಆ ಪಾಟ್ಸ್ ಒಳಗಡೆ ಕೆಂಪಾರತಿ ಮಾಡಿದ ನೀರನ್ನು ಹಾಕಿ. ಯಾವುದೇ ಕಾರಣಕ್ಕೂ ಶುಕ್ರವಾರದಂದೇ ತುಳಸಿ ಹಬ್ಬದ ದಿನದಂದೇ ನೀವು ತುಳಸಿ ಗಿಡವನ್ನು ಕದಲಿಸೋದಕ್ಕೆ ಹೋಗಬೇಡಿ. ಶನಿವಾರದಂದು ಬೆಳಗ್ಗೆ ನೀವು ಪೂಜೆಯನ್ನು ಸಲ್ಲಿಸಿ ಕೆಂಪಾರತಿಯನ್ನು ಮಾಡಿ ನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು.